ಸಾರಿಗೆ ಸಮಸ್ಯೆಯಿಂದ ಚಾಲಕ ಅಸ್ವಸ್ಥಗೊಂಡಿದ್ದರಿಂದ ನಡುರಸ್ತೆಯಲ್ಲಿ ನಿಲ್ಲಿಸಿದ ಬಿಎಂಟಿಸಿ ಬಸ್ಸನ್ನು ಸಹಾಯಕ ಪೊಲೀಸ್ ಕಮಿಷನರ್ ರಾಮಚಂದ್ರಪ್ಪ ಅವರು 1 ಕಿಲೋಮೀಟರ್ ವರೆಗೆ ಚಲಾಯಿಸಿ ಸುರಕ್ಷಿತ ಸ್ಥಳಕ್ಕೆ ತಲುಪಿಸಿದ್ದಾರೆ ಸೋಮವಾರ ಶಿವಾಜಿನಗರ ಕಾಡುಕೋಡಿ ಮಾರ್ಗವಾಗಿ ಚಲಿಸುತ್ತಾ ಇದ್ದ ಬಿಎಂಟಿಸಿ ಬಸ್ ಚಾಲಕ ಮಾರ್ಗ ಮಧ್ಯದಲ್ಲಿಯೇ ಅಸ್ವಸ್ಥಗೊಂಡ ಪರಿಣಾಮ ಬಸ್ ಚಾಲನೆ ಮಾಡುವುದಕ್ಕೆ ಸಾಧ್ಯವಾಗದ ಸ್ಥಿತಿಗೆ ತಲುಪಿದ್ರು ಹೀಗಾಗಿ ಚಾಲಕ ವರ್ಲ್ಡ್ ಏರ್‌ಪೋರ್ಟ್ ಕಮಾಂಡ್ ಆಸ್ಪತ್ರೆ ಬಳಿ ನಿಲ್ಲಿಸಿದ್ದ ಎರಡು ದಿನಗಳ ವಿರೋಧ ಪಕ್ಷದ ನಾಯಕರ ಸಭೆ ಹಿನ್ನೆಲೆ ನಗರಕ್ಕೆ ವಿವಿಐಪಿ ಗಳ ಆಗಮನ ಹಿನ್ನೆಲೆ ವರ್ಲ್ಡ್ ಏರ್‌ಪೋರ್ಟ್ ರಸ್ತೆಯಲ್ಲಿ ಎಸಿಪಿ ರಾಮಚಂದ್ರಪ್ಪ ಅವರು ಭದ್ರತೆಗೆ ನಿಯೋಜನೆಗೊಂಡಿದ್ರು ಈ ವೇಳೆ ರಸ್ತೆ ಮಧ್ಯೆ ನಿಂತಿದ್ದ ಬಿಎಂಟಿಸಿ ಬಸ್ ಗಮನಿಸಿದ ರಾಮಚಂದ್ರಪ್ಪ ಚಾಲಕನನ್ನ ತಕ್ಷಣ ಆಂಬುಲೆನ್ಸ್ ನಲ್ಲಿ ಆಸ್ಪತ್ರೆಗೆ ಕಳುಹಿಸಿ ಬಳಿಕ ಬಸ್ ಅನ್ನು ಸುಮಾರು 1 ಕಿಲೋಮೀಟರ್ ದೂರದ ಬಸ್ ನಿಲ್ದಾಣದವರೆಗೆ ಸ್ವತಃ ಚಾಲನೆ ಮಾಡಿಕೊಂಡು ಹೋಗಿದ್ದಾರೆ ಬಸ್ ನಲ್ಲಿ ಪ್ರಯಾಣಿಸುತ್ತಾ ಇದ್ದ ಮಹಿಳೆ ಎಸಿಪಿ ರಾಮಚಂದ್ರಪ್ಪ ಅವರು ಬಸ್ ಚಲಾಯಿಸುವ ವಿಡಿಯೋ ಮಾಡಿದ್ದಾರೆ ನಂತರ ಅದನ್ನ ತಮ್ಮ ಟ್ವಿಟ್ಟರ್ ನಲ್ಲಿ ಹಂಚಿಕೊಂಡಿದ್ದಾರೆ ಅಧಿಕಾರಿಯ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ವಿಡಿಯೋವನ್ನ ಹಂಚಿಕೊಂಡಿರುವ ಹಲವರು ತುರ್ತು ಸಂದರ್ಭದಲ್ಲಿ ಚಾಲಕನನ್ನ ಆಸ್ಪತ್ರೆಗೆ ಸೇರಿಸಿರುವ ರಾಮಚಂದ್ರಪ್ಪ ಅವರು ಇತರ ಅಧಿಕಾರಿಗಳಿಗೆ ಮಾದರಿ ಎಂದು ಹೊಗಳಿದ್ದಾರೆ ಬೆಂಗಳೂರಿನಲ್ಲಿ ಎಸಿಪಿ ಬಸ್ ಓಡಿಸಿರುವಂತ ದೃಶ್ಯ ಇದೀಗ ಸಾಕಷ್ಟು ವೈರಲ್ ಆಗಿದೆ ಇವರು ಬಸ್ ಓಡಿಸೋದಕ್ಕೆ ಕಾರಣವಾಗಿರುವಂತದ್ದು ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದಂತ ಚಾಲಕ ನಡು ರಸ್ತೆಯಲ್ಲಿ ಬಸ್ ಅನ್ನು ನಿಲ್ಲಿಸಿದ್ರು ಅವರಿಗೆ ಬಸ್ ಅನ್ನು ಓಡಿಸೋದಕ್ಕೆ ಕೂಡ ಸಾಧ್ಯವಾಗದೇ ಇರುವಂತ ಪರಿಸ್ಥಿತಿಗೆ ಅವರು ತಲುಪಿದ್ರು ಆಗ ಅಲ್ಲಿ ಕೆಲಸ ಮಾಡ್ತಾ ಇದ್ದಂತ ಎಸಿಪಿ ರಾಮಚಂದ್ರಪ್ಪನವರು ಇದನ್ನ ಗಮನಿಸಿದ್ದಾರೆ ಗಮನಿಸಿ ಬೇರೆ ಅಧಿಕಾರಿಗಳ ರೀತಿ ದರ್ಪವನ್ನ ತೋರಿಸಿಲ್ಲ ಬಂದು ಆ ಚಾಲಕನ ಆರೋಗ್ಯವನ್ನ ವಿಚಾರಿಸಿ ಆತನನ್ನ ತಕ್ಷಣ ಆಂಬುಲೆನ್ಸ್ ನಲ್ಲಿ ಆಸ್ಪತ್ರೆಗೆ ಕಳುಹಿಸಿ ತಾವೇ ಖುದ್ದಾಗಿ ಬಸ್ ಅನ್ನ ಚಲಾಯಿಸಿಕೊಂಡು ಹೋಗಿ ಬಸ್ ಸ್ಟ್ಯಾಂಡ್ ವರೆಗೂ ನಿಲ್ಲಿಸಿ ಪರೋಪಕಾರವನ್ನ ಮೆರೆದಿದ್ದಾರೆ ಇದನ್ನ ಆ ಬಸ್ ನಲ್ಲಿ ಪ್ರಯಾಣ ಮಾಡ್ತಾ ಇದ್ದಂತ ಓರ್ವ ಮಹಿಳೆ ವಿಡಿಯೋವನ್ನ ಮಾಡ್ಕೊಂಡು ತಮ್ಮ ಟ್ವಿಟ್ಟರ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ರಾಮಚಂದ್ರಪ್ಪನವರ ಪರೋಪಕಾರ ಕೆಲಸಕ್ಕೆ ಇದೀಗ ರಾಜ್ಯದ ಎಲ್ಲೆಡೆ ಶ್ಲಾಘನೆ ವ್ಯಕ್ತವಾಗ್ತಾ ಇದೆ ಯಾರ ಅಧಿಕಾರಿಗಳಾದರೂ ಕೂಡ ಅಷ್ಟೇನೆ ಒಂದು ಪರೋಪಕಾರ ಗುಣ ಇರಬೇಕು ಇನ್ನೊಂದು ಮಾನವೀಯತೆ ಅನ್ನೋದು ಇರಬೇಕು ಇತ್ತೀಚಿನ ದಿನಗಳಲ್ಲಿ ನಾವು ಇದನ್ನ ಕಾಣೋದು ಬಹಳ ಕಡಿಮೆ ಅಂತಾನೆ ಹೇಳಬಹುದು ಈಗ ರಾಮಚಂದ್ರಪ್ಪನವರು ಮಾನವೀಯತೆಯನ್ನ ಮೆರೆದು ಬಸ್ ಚಾಲಕನನ್ನ ಆಸ್ಪತ್ರೆಗೆ ಕಳುಹಿಸಿ ತಾವೇ ಬಸ್ ಚಲಾವಣೆ ಮಾಡಿರೋದು ಎಲ್ಲರ ಮೆಚ್ಚುಗೆಗೆ ಕಾರಣವಾಗಿದೆ